ಹಂಗೆ ಹಂಚ್ಕೊಂಡು ತಿನ್ಬೇಕು ಅಂದ್ರೆ ಕಾಗೆ ಒಂದು ಅರಳನ್ನ ಕಂಡರೆ ಕರಿಯುವುದು ತನ್ನ ಕುಲವಲ್ಲ ಅದೇ ರೀತಿ ದೈವೇ ಧರ್ಮದ ಮೂಲ ಅಂತ ಹೇಳಿದ್ದ ಈ ಆದರ್ಶಗಳನ್ನ ಇವತ್ತಿನ ಆಧುನಿಕ ಕಾಲದಲ್ಲಿ ಕಲಿಯುಗದಲ್ಲಿ ಅತ್ಯಂತ ಪ್ರಸ್ತುತವಾಗಿದೆ ಹಿಂದಿನಕ್ಕಿಂತ ಹೆಚ್ಚು ಪ್ರಸ್ತುತ ಬಸವಣ್ಣವರ ವಿಚಾರ ಹೋಗಿದೆ ನಾವೆಲ್ಲರೂ ಕೂಡ ಅನುಸರಿಸೋ ಮುಖಾಂತರ ಈ ಮೂರ್ತಿ ಸ್ಥಾಪನೆಯ ಸಾರ್ಥಕತೆಯನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ವಿಶೇಷವಾಗಿರುವಂತ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಧನ್ಯವಾದಗಳು ಇವತ್ತಿನ ದಿವಸ ಈ ಒಂದು ಪಂಚನ ಪುತ್ತಳಿಯ ಅನಾವರಣ ಕಾರ್ಯಕ್ರಮ ಸನ್ಮಾನ್ಯ ಶಾಸಕರಾದಂತ ಮಾಜಿ ಮುಖ್ಯ ಆಗಾಡಿಗಳ ಒಂದು ಮನಸ್ಸಿನ ಒಂದು ತೋರಿಸಿದ್ರು ಇವತ್ತಿನ ದಿವಸ ಏನವರೆಲ್ಲ ಕೂಡಿ ಆಡಳಿತ ಪ್ರಾಯೋಜಕರಾಗಿ ಬಸವೇಶ್ವರ ಮೂರ್ತಿಯನ್ನ ಪಂಚನ ಮೂರ್ತಿಯನ್ನ ಹಾಸನ ತಾಲೂಕಿನ ಈ ಹೃದಯ ಭಾಗದಲ್ಲಿ ಬೈಪಾಸ್ ರಸ್ತೆಯಲ್ಲಿ ನೀವು ನಿರ್ಮಿಸಿದ್ದಾರೆ ಮಹಾನ್ ಕಾರ್ಯಕ್ರಮದ ಹೃದಯ ಭಾಗ ಉದ್ಘಾಟನೆ
ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರು ಜ್ಞಾನದ ಹಸಿಭಕ್ತಿ ಮೌನದ ತಿಳಿದುಪ್ಪ ಸ್ವಾಮಿ ಭವವೆಂಬ ವೇದಿಕೆಯ ಗಣ್ಯರು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಹಾಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯ ಫಲಾನುಭವಿಗಳ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮವನ್ನ ನೆರವೇರಿಸಿ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ರಾಮದುರ್ಗ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಕಾರ್ಯಕ್ರಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಯೋಜನೆಯ ಒಂದು ಶಿಲಾ ಫಲಕವನ್ನ ಅನಾವರಣಗೊಳಿಸ್ತಾ ಇದ್ದಾರೆ ರಾಮದುರ್ಗ ತಾಲೂಕಿನ ಅವರೋಧಿ ಹಾಗೂ ಇತರೆ 113 ಗ್ರಾಮಗಳಿಗೆ ಮತ್ತು ಸವದತ್ತಿ ತಾಲೂಕಿನ ಒಂದು ಸದರಿ ಯೋಜನೆಯನ್ನ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯತಾ ಇದೆ ಹಾಗೆ ಮತ್ತೊಂದು ಕಾಮಗಾರಿ ರಾಮದುರ್ಗ ತಾಲೂಕಿನ ಹಂಬೂರಿ ಗ್ರಾಮದಿಂದ ಗೊಂಡಾಗರ ಗ್ರಾಮ ಲಕ್ಷ್ಮೀ ಮಲ್ಲಿಕಾರ್ಜುನ ಬಗ್ಗೆ ದಾನ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಎಂದು ಕೇಳಿದಾಗ ಕೆಲವರು ಹೇಳ್ತಾರೆ ಕನ್ಯಾದಾನ ಭೂದಾನ ಗೋದಾನ ನೇತ್ರದಾನ ರಕ್ತದಾನ ಎಂದು ಅತಿ ಶ್ರೇಷ್ಠವಾದ ದಾನ ಅದು ವಿದ್ಯಾದಾನ ಆ ವಿದ್ಯಾದಾನವನ್ನು ಉನ್ನತ ಹಂತದಲ್ಲಿ ಪಡೆಯುವ ಹಂತವಿದ್ದರೂ ಕೂಡ ಅನ್ನದಾತನ ಮಕ್ಕಳಿಗೆ ಅದು ಆರ್ಥಿಕವಾಗಿ ಹೊರೆಯಾಗಿ ವ್ಯಾಸಂಗವನ್ನು ಅರ್ಥಕ್ಕೆ ನಿಲ್ಲಿಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಇದನ್ನರಿತ ಮುಖ್ಯಮಂತ್ರಿಗಳು ರೈತರ ಮಕ್ಕಳಿಗಾಗಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಎಂಬ ವಿದ್ಯಾರ್ಥಿ ವೇತನವನ್ನ ಆರಂಭಿಸಿದ್ರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ನುಡಿಗಳನ್ನ ಆಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಕಾರ್ಯಕ್ರಮದ ಗಣ್ಯರಾದ ಶ್ರೀ ಮಾದೇವಪ್ಪಣ್ಣ ಯಾದವಾಡ್ ಅವರೇ ಈ ಎಲ್ಲ ಕಾರ್ಯಕ್ರಮಗಳ ಬಡಗಲ್ಲು ಮತ್ತು ಉದ್ಘಾಟನೆಯನ್ನ ಮಾಡಿರತಕ್ಕಂತ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕ ಕಾಮಗಾರಿಗಳು ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದ್ದಾವೆ ಆದರೂ ಅವರು ಹೇಳ್ತಾರೆ ಪಕ್ಕದ ಮುದೋಳ್ ನೋಡ್ರಿ ಮುದೋಳ್ ನೋಡ್ರಿ ಮುದೋಳಕ್ಕಿಂತ ಹೆಚ್ಚು ಕಾಮಗಾರಿಗಳು ಇಲ್ಲಿ ನಡೀತಾ ಇದ್ದಾವೆ ಬಂಧುಗಳೇ ನಿಮ್ಗೆ ಗೊತ್ತಿಲ್ಲ ಮಾದೇವಪ್ಪಣ್ಣ ಯಾದವಾಡ್ರ ಅವರಿಗೆ ಧನ್ಯವಾದಗಳನ್ನ ದಯವಿಟ್ಟು ಮುಖ್ಯಮಂತ್ರಿಗಳ ಮಾತನ್ನು ಕೇಳಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ರೈತರ ಮಕ್ಕಳಿಗೆ ವಿಶೇಷ ಶಿಷ್ಯ ವೇತನ ಯೋಜನೆ ಈ ಯೋಜನೆಯ ಫಲಾನುಭವಿಗಳಿಗೆ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ಒಂದು ವಿಶೇಷವಾದ ಮಾಲಾರ್ಪಣೆ ಕಾರ್ಯಕ್ರಮ ರಾಮದುರ್ಗದ ಸಮಸ್ತ ಜನತೆಯ ಪರವಾಗಿ ನಮ್ಮ ರಾಮದುರ್ಗದ ಈ ಒಂದು ಸಾಲಹಳ್ಳಿಯ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬಂಧುಗಳೇ ನಿಮ್ಮನ್ನ ಎಲ್ಲವೂ ನೋಡಿ ಬಹಳಷ್ಟು ಸಂತೋಷ ಆಗಿದೆ ರಾಮದುರ್ ತಾಲೂಕದ ಜೋಶ್ ಎಷ್ಟೈತಿ ಒಂದ್ಸತಿ ನೋಡೋಣ ಬೋಲೋ ಭಾರತ್ ಮಾತಾ ಕೀ ಇನ್ನಷ್ಟು ಬೇಕಾಗುತ್ತೆ ಬೋಲೋ ಭಾರತ್ ಮಾತಾ ಕೀ ಜೈ ಶ್ರೀರಾಮ್ ಧನ್ಯವಾದಗಳು ಮಹದೇವಪ್ಪಣ್ಣ ಯಾದವಾಡ್ ಅವರಿಗೆ ಜನ ಉಪಯೋಗಿ ಶಾಸಕರು ಅಂತ ಹೇಳಿದ್ರು ಭಾಳಷ್ಟು ಜನ ಜನಪ್ರಿಯ ಶಾಸಕರು ಇರ್ತಾರೆ ಹೆಸರಿಗಷ್ಟೇ ಜನಪ್ರಿಯ ತಳಮಟ್ಟಕ್ಕೆ ಯಾರು ಹೋಗಿರಲಿಲ್ಲ ಕೆಲಸವನ್ನು ಮಾಡಿರೋದಿಲ್ಲ ನಮಗೆ ಈ ಥರದ ಜನಪ್ರಿಯ ಶಾಸಕರು ಬೇಕಾಗಿಲ್ಲ ನಮಗೆ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಒದಗಿಸಿ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಿ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ನಡೆಸುವಂಥ ಅವಕಾಶಗಳನ್ನು ಮಾಡಿಕೊಡುವಂಥ ಶಾಸಕರು ಬೇಕು ಅವರೇ ಜನ ಉಪಯೋಗಿ ಶಾಸಕರು ಅದು ನಮ್ಮ ಮಾದೇವಪ್ಪ ಯಾದವಾಡವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸುಮಾರು
ಎರಡು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಕಳೆದ ಮೂರುವರೆ ವರ್ಷದಲ್ಲಿ ತಂದು ವಿವಿಧ ಇಲಾಖೆಯಲ್ಲಿ ಅಭಿವೃದ್ಧಿಯನ್ನು ಮಾಡಿ ಇಡೀ ರಾಮದುರ್ಗ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಶೀಲವಾಗಿ ಕ್ಷೇತ್ರವನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು, ನೀರಾವರಿಯನ್ನು ಕೊಟ್ಟು, ವಿದ್ಯುತ್ ಶಕ್ತಿಯನ್ನು ಕೊಟ್ಟು, ಶಿಕ್ಷಣಕ್ಕೆ ಶಾಲೆಗಳನ್ನು ಕೊಟ್ಟು, ಆಸ್ಪತ್ರೆಗಳನ್ನು ಕೊಟ್ಟು, ಎಲ್ಲ ಹಳ್ಳಕೊಳ್ಳಕ್ಕೆ ಬ್ಯಾರೇಜ್ಗಳ ನಿರ್ಮಾಣವನ್ನು ಮಾಡಿ ಎರಡು ಬೃಹತ್ ನೀರಾವರಿ ಯೋಜನೆಗಳನ್ನು, ಲಿಫ್ಟ್ ಇರಿಗೇಷನನ್ನು ಈ ಕ್ಷೇತ್ರಕ್ಕೆ ತಂದು ಪ್ರತಿಯೊಂದು ಮನೆಗೆ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರತಿಯೊಂದು ಮನೆಗೆ ಗಂಗೆಯನ್ನು ಹರಿಸುವಂಥ ದೊಡ್ಡ ಸಾಹಸವನ್ನು ಮಾಡಿರುವಂಥ ಅಭಿವೃದ್ಧಿ ಹರಿಕಾರರು ಮತ್ತು ಭಗೀರಥರು ನಮ್ಮ ಮಾದೇವಪ್ಪಣ್ಣ ಯಾದವಾಡ್ ಅವರು ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಅದಕ್ಕಾಗಿ ಅವ್ರಿಗೆ ಜನ ಉಪಯೋಗಿ ಶಾಸಕರು ಅಂತ ಹೇಳಿದೆ. ಬಂಧುಗಳೇ, ಸರ್ಕಾರ ಜನಪ್ರಿಯ ಆಗಿದ್ದರೆ ಸಾಲ, ಜನಪರವಾಗಿರುವಂಥ ಸರ್ಕಾರವೂ ಕೂಡ ಬೇಕಾಗ್ತದೆ. ಜನಪರ ಸರ್ಕಾರ ಇದ್ದಾಗ ಮಾತ್ರ ತಾಲೂಕಿನ ಕಟ್ಕಡೆಯ ಗ್ರಾಮದ ಬೇಡಿಕೆಗಳು ಈಡೇರ್ತದೆ. ನಮ್ಮ ಮಾದೇವಪ್ಪಣ್ಣವರ ಕ್ರಿಯಾಶೀಲ ಶಾಸಕರಿಗೆ ಸ್ಪಂದನೆ ಸಿಗ್ತದೆ. ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅಭಿವೃದ್ಧಿ ಬಂದು ತಲುಪ್ತದೆ. ಬಂಧುಗಳೇ, ನಮ್ಮ ಸರ್ಕಾರ ಇಡೀ ಸಮಗ್ರ ಕರ್ನಾಟಕದ ಚಿಂತನೆಯನ್ನು ಮಾಡಿ 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಕರ್ನಾಟಕದ ನಡುಭಾಗದಿಂದ ಹಿಡಿದು ಕರ್ನಾಟಕದ ಗಡಿ ಭಾಗಕ್ಕೂ ಕೂಡ ಅಭಿವೃದ್ಧಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಗಡಿ ಭಾಗ ಆಗಿರುವಂಥ ಬೀದರ್, ಗುಲ್ಬರ್ಗಾ, ಯಾದಗಿರಿ, ಅದೇ ರೀತಿ ಈ ಬೆಳಗಾವಿ ಜಿಲ್ಲೆಯ ಗಡಿ ಭಾಗದ ಗ್ರಾಮಗಳು, ಬಿಜಾಪುರ ಜಿಲ್ಲೆಯ ಗಡಿ ಭಾಗದ ಗ್ರಾಮಗಳ ಎರಡು ನೂತನವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಗಡಿಗೆ ಹೊಂದ್ಕೊಂಡಿರುವಂಥ, ಇಡೀ ಸಮಗ್ರ ಕರ್ನಾಟಕದ ಗಡಿಗೆ ಹೊಂದ್ಕೊಂಡಿರುವಂಥ, ಅದು ಮಹಾರಾಷ್ಟ್ರದ ಗಡಿ ಇರ್ಬೋದು, ಆಂಧ್ರ ತೆಲಂಗಾಣ ಗಡಿ ಇರ್ಬೋದು, ಅಥವಾ ತಮಿಳುನಾಡು ಕೇರಳದ ಗಡಿ ಇರ್ಬೋದು, 1800 ಗ್ರಾಮ ಪಂಚಾಯಿತಿಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಈ ವರ್ಷ ಬಜೆಟ್ನಲ್ಲಿ ಮಾಡಿದ್ದೇವೆ, ಇದು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ, ಗಡಿ ಭಾಗದ ರಸ್ತೆಗಳನ್ನು, ಅದು ಗ್ರಾಮೀಣ ರಸ್ತೆ ಇರ್ಬೋದು, ZP ರಸ್ತೆ ಇರ್ಬೋದು, PWD ರಸ್ತೆ ಇರ್ಬೋದು, ಗಡಿ ಭಾಗದ ಸಮಗ್ರ ರಸ್ತೆಗಳನ್ನು ಮಾಡೋದಕ್ಕೆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಅಲ್ಲದೆ ಗಡಿ ಭಾಗದ ಗ್ರಾಮಗಳಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕೊಟ್ಟಿರುವಂಥ ಜಲಜೀವನ್ ಮಿಷನ್ ಏನಿದೆ, ಅದರ ಅಡಿಯಲ್ಲಿ ಈ ವರ್ಷ ಗಡಿ ಭಾಗದ ಎಲ್ಲ ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಇದೇ ವರ್ಷ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಗಡಿಯಿಂದ ಆಚೆ ಇರುವವರು ಕೂಡ ನಮ್ಮವರಿದ್ದಾರೆ. ನಾವು ನೋಡ್ತಾ ಇದ್ದೇವೆ ಗಡಿಯಿಂದ ಆಚೆ ಇರುವಂಥ ಕನ್ನಡದ ಶಾಲೆಗಳು, ಅಲ್ಲಿಯ ರಾಜ್ಯ ಸರ್ಕಾರಗಳ ಒಂದು ಕಡೆಗಣನೆಯಿಂದ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ. ಅವುಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಯಾವುದೇ ರಾಜ್ಯದ ಗಡಿ ಭಾಗದಲ್ಲಿರುವಂಥ, ಗಡಿ ಒಳಗಡೆ ಇರುವಂಥ
ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ವಿಶೇಷವಾಗಿರುವಂಥ ಅನುದಾನವನ್ನು ನಾವು ಕೊಡ್ತಾ ಇದ್ದೇವೆ. ಕರ್ನಾಟಕ ಗಡಿ ಪ್ರಾಧಿಕಾರಕ್ಕೆ ಈ ಕಟ್ಟಡ ಕಟ್ಟಲು ಈಗಾಗಲೇ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಸುಮಾರು 100 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಗಡಿ ಭಾಗದ ಕನ್ನಡದ ಶಾಲೆಗಳಿಗೆ ಅಭಿವೃದ್ಧಿಗೆ, ಗಡಿ ಒಳಗಡೆ ಮತ್ತು ಗಡಿ ಆಚೆ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಯನ್ನು ಪ್ರಾಧಿಕಾರದ ಒಂದು ಇದರಲ್ಲಿ ಇದೇ ವರ್ಷ ಖರ್ಚನ್ನು ನಾವು ಮಾಡ್ತಾ ಇದ್ವಿ. ಅದೇ ರೀತಿ ಗೋವಾದಲ್ಲಿ 10 ಕೋಟಿ ರೂಪಾಯಿಯ ಕನ್ನಡದ ಭವನವನ್ನು ನಿರ್ಮಾಣ ಮಾಡಲು ಈಗಾಗಲೇ ನಾವು ಮಂಜೂರಾತಿಯನ್ನು ಮಾಡಿ ಆದೇಶವನ್ನು ಕೂಡ ಮಾಡಿದ್ದೇವೆ. ಗೋವಾ ಸರ್ಕಾರಕ್ಕೆ ಜಾಗವನ್ನು ಕೊಡಲು ಈಗಾಗಲೇ ನಾವು ಪತ್ರವನ್ನು ಕೂಡ ಬರೆದಿದ್ದೆ. ಸೊಲ್ಲಾಪುರದಲ್ಲಿ ಇವತ್ತು ಕನ್ನಡ ಭವನ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿಯನ್ನು ಲಿಗಾಡಿ ತಾಯಿಯ ಹೆಸರಿನಲ್ಲಿ, ಮತ್ತು ಕಾಸರಗೂಡಿನಲ್ಲಿ ಕನ್ನಡ ಭವನಕ್ಕೆ 10 ಕೋಟಿ ರೂಪಾಯಿಯನ್ನು ಕೊಡುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೆವು. ಅದಲ್ಲದೆ ಕನ್ನಡ ನಾಡಿನ ಜನ, ಭಾಳಷ್ಟು ಭಕ್ತರು ರಾಜ್ಯದ ಹೊರಗಡೆ ಇರುವಂಥ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ. ಈ ಭಾಗದಲ್ಲಿ ಪಂಡ್ರಾಪುರ ಇರ್ಬೋದು, ತುಳಜಾಪುರ ಇರ್ಬೋದು, ಆ ಕಡೆ ಶ್ರೀಶೈಲ ಇರ್ಬೋದು, ಕೇರಳ ಭಾಗದಲ್ಲಿ ಅಯ್ಯಪ್ಪ ಸ್ವಾಮೀಜಿದಿರ್ಬೋದು, ಇಲ್ಲಿ ಕನ್ನಡಿಗರು ಯಾರು ಹೋಗ್ತಾರೆ ಆ ಯಾತ್ರಾ ನಿವಾಸಗಳನ್ನು ಮಾಡೋದಕ್ಕೆ ಈಗಾಗಲೇ ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕನ್ನಡಿಗರ ಹಿತಚಿಂತನೆಯನ್ನು ಮಾಡುವಂಥ, ಕನ್ನಡಿಗರ ರಕ್ಷಣೆಯನ್ನು ಮಾಡುವಂಥ, ಕನ್ನಡಿಗರ ಅಭಿವೃದ್ಧಿಯನ್ನು ಮಾಡುವಂಥ ಗುರುತರವಾಗಿರುವಂಥ ಜವಾಬ್ದಾರಿ ನಮ್ಮದಿದೆ. ಅವರು ವಿಶ್ವದ ಯಾವುದೇ ಭಾಗದಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಭಾರತ ದೇಶದ ಯಾವುದೇ ರಾಜ್ಯದಲ್ಲಿರಲಿ, ಅವರ ಅಭಿವೃದ್ಧಿ, ಅವರ ಹಿತಚಿಂತನೆ ಮತ್ತು ರಕ್ಷಣೆ ಮಾಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಅಭಿವೃದ್ಧಿ ಅನ್ನುವಂಥದ್ದು ನಿರಂತರವಾಗಿ ನಡಿಬೇಕಾಗಿರುವಂಥ, ನಿರಂತರವಾಗಿ ತಿರುಗಬೇಕಾಗಿರುವಂಥ ಪ್ರಗತಿಯ ಚಕ್ರ. ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣಕಾಸಿನ ನೆರವು ಬರುವಂಥ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಕೋವಿಡ್ ಎರಡು ವರ್ಷ ಇದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವು ನಿಲ್ಲಿಸೋಕ್ಕೆ ಹೋಗಲಿಲ್ಲ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅತ್ಯಂತ ಸಮರ್ಥವಾಗಿ ಕೋವಿಡನ್ನು ಎದುರಿಸಿದ್ದೀವಿ. ಮೊದಲು ಔಷಧಿಗಳ ಕೊರತೆ ಇತ್ತು, ಅವುಗಳನ್ನು ವಿದೇಶದಿಂದ ತಂದು ಸರಬರಾಜು ಮಾಡಿದ್ವಿ. ಆಸ್ಪತ್ರೆಗಳ ಬೆಡ್ ಕೊರತೆ ಇತ್ತು, ಸುಮಾರು 4,000 ಹೊಸ ಆಸ್ಪತ್ರೆ ಬೆಡ್ಗಳನ್ನು ಆಕ್ಸಿಜನ್ ಮತ್ತು ICU ಇರುವುದರಿಂದ ನಾವು ಮಾಡಿರುವಂಥದ್ದು ದಾಖಲೆ. 75 ವರ್ಷ ಏನಾಗಿರಲಿಲ್ಲ, ಅದನ್ನು 2 ವರ್ಷದಲ್ಲಿ ನಾವು ಮಾಡಿ ತೋರಿಸಿದ್ವಿ. ಅಷ್ಟೇ ಅಲ್ಲ, ಮುಂದೆ ಆಕ್ಸಿಜನ್ ಸಮಸ್ಯೆ ಆಯಿತು. ಒಂದು ದಿವಸವೂ ಕೂಡ ಆಕ್ಸಿಜನ್ ಕೊರತೆ ಆಗದಂತೆ ಸಮರ್ಥವಾಗಿ ನಮ್ಮ ಸರ್ಕಾರ ನಿಭಾಯಿಸಿತು. ಮುಂದೆ ವ್ಯಾಕ್ಸಿನೇಷನ್ ಬಂತು. ಇವತ್ತು ಅತಿ ಹೆಚ್ಚು ವ್ಯಾಕ್ಸಿನೇಷನ್ ಮಾಡಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಬಂತು. ಕೋವಿಡಿನ ಸುರಕ್ಷಾ ಚಕ್ರವನ್ನು ನಮ್ಮ ಇಡೀ ಕನ್ನಡಿಗರಿಗೆ ನಮ್ಮ ಸರ್ಕಾರ ಒದಗಿಸಿಕೊಡ್ತು. ಅದರ ನೇತೃತ್ವ ವಹಿಸಿರುವಂಥ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟೆಲ್ಲ ಇದ್ದರೂ ಕೂಡ ದುಡಿಯುವಂಥ ವರ್ಗಕ್ಕೆ ವಿಶೇಷವಾಗಿರುವಂಥ ಸಹಾಯವನ್ನು ಮಾಡಿದ್ವಿ ಮತ್ತು ಅಭಿವೃದ್ಧಿಯನ್ನು ಮುನ್ನಡೆಸ್ಕೊಂಡು ಬಂದಿದ್ದೇವೆ. ಇಲ್ಲಿ ಪ್ರವಾಹ ಬಂದಿತ್ತು, ಮಲಪ್ರಭಾ ದಂಡೆಯಲ್ಲಿ. ಆ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪ ಸಾಹೇಬ್ರ ಜೊತೆಗೆ ಬಂದಿದ್ದೆ. ಪ್ರವಾಹಕ್ಕೆ ಮನೆಗೆ 5 ಲಕ್ಷ ರೂಪಾಯಿಯನ್ನು
ಕೊಡುವಂತಹ ತೀರ್ಮಾನವನ್ನು ನಮ್ಮ ನಾಯಕರಂತ ಯಡಿಯೂರಪ್ಪನವರು ಮಾಡಿದ್ರು. ಆದರೆ ಇಲ್ಲಿ ಭಾಳಷ್ಟು ಹಳ್ಳಿಗಳು, ನದಿ ದಂಡಿ ಮೇಲಿರುವಂಥ ಹಳ್ಳಿಗಳಿಗೆ ಭಾಳಷ್ಟು ತೊಂದರೆ ಆಗಿತ್ತು. ಅದಕ್ಕೆ ತಡೆಗೋಡಿಯನ್ನು ಕಟ್ಟಬೇಕು ಅಂತೇಳಿ ಈ ತಾಲೂಕಿನ ಬಹುತೇಕ ಜನರ ಆಸೆ ಆಗಿತ್ತು. ನಾನು ಈ ಭಾಗದಲ್ಲಿ ನೀರಾವರಿ ಸಚಿವನಾಗಿ ಅದಕ್ಕಿಂತ ಪೂರ್ವದಲ್ಲಿ ಕಳಸಾ ಬಂಡೂರಿ ಹೋರಾಟದಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಕೊಟ್ಟಿರುವಂಥ ಅನುಭವ ನನಗಿದೆ. ಹೀಗಾಗಿ ಇಲ್ಲಿ ತಡೆಗೋಡೆ ಅವಶ್ಯಕತೆ ಇದೆ ಅಂಥೇಳಿ ಅವತ್ತಿನ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾದೇವಪ್ಪನವರ ಪರವಾಗಿ ನಾವು ಒತ್ತಾಯವನ್ನು ಮಾಡಿದಾಗ ಯಡಿಯೂರಪ್ಪ ಸಾಹೇಬರು ಒಪ್ಪಿಕೊಂಡು ಘೋಷಣೆಯನ್ನು ಮಾಡಿದರು. ಅಂಥ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ತಡೆಗೋಡೆಗೆ 120 ಕೋಟಿಗಿಂತ ಹೆಚ್ಚು ಅನುದಾನವನ್ನು ನೀರಾವರಿಯ ಇಲಾಖೆಯಿಂದ ಮತ್ತು ನನ್ನ ಕ್ಯಾಬಿನೆಟಲ್ಲಿ ಇವತ್ತು ಅಪ್ರೂವ್ ಮಾಡಿ ಆ ಕಾಮಗಾರಿಗೆ ಇವತ್ತು ಅಡಿಗಲ್ಲನ್ನು ನಾವು ಹಾಕಿದ್ದೇವೆ. ಶಾಶ್ವತವಾಗಿರುವಂಥ ಆ ಊರುಗಳನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಮಾದೇವಪ್ಪ ಅವರು ಅತ್ಯಂತ ಕಳಕಳಿಯಿಂದ ಇದನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ತಾವು ಯೋಚನೆ ಮಾಡಿ, ನಮ್ಮ ಸರ್ಕಾರ ಇರಿದಂತಹ ಸಂದರ್ಭದಲ್ಲಿ ಈ ಥರದ ಕಾಮಗಾರಿಗಳನ್ನು ಅವರು ಯಾವತ್ತಾದರೂ ಕೈಗೆ ಎತ್ಕೊಂಡಿದ್ದಾರಾ ಅಂತ. ಅದೇ ರೀತಿ ವೀರಭದ್ರೇಶ್ವರ ಮತ್ತು ರಾಮೇಶ್ವರ, ಏನಪ್ಪ ರಾಮೇಶ್ವರ ಸಾಲಾಪುರ, ಹಾಂ, ಆ ಎರಡು ಯೋಜನೆಗಳ ಮಧ್ಯೆ ವಂಚಿತರಾಗಿರುವಂಥ 19 ಗ್ರಾಮಗಳಿಗೆ ಲಿಫ್ಟ್ ಇರಿಗೇಷನ್ ಕೊಡಬೇಕು ಅಂತೇಳಿ ಮಾದೇವಪ್ಪಣ್ಣ ನಿರಂತರವಾಗಿ ನಮ್ಮ ಮೇಲೆ ಒತ್ತಡ. ಈ ನಮ್ಮ ಮಾದೇವಪ್ಪಣ್ಣ ಭಾಳ ಬೆರಕಿದ ನೋಡೋಕೆ ಹಂಗೆ ಕಾಣ್ತಾನೆ. ನಾವು ಟೊಪ್ಪಿಗೆ ಹಾಕೊಂಡ್ಕೊಳ್ಳಿ, ನಾವು ಸಜ್ಜನರು ಅಂತ ತಿಳ್ಕೊಂಡಿರ್ತೀವಿ. ಏನಾದರೂ ಒಂದು ಕೆಲಸ ಹಿಡಿದ್ರೆ ಅದು ಮುಗಿದ ತಕ್ಷಣ ಇನ್ನೊಂದು ಅರ್ಜಿ ಕೊಟ್ಟೇಬಿಟ್ಟಿರ್ತಾನೆ. ನಾನೀಗ ದಾರಿಗೆ ಬರೋ ಹೇಳಿದೆ, ನಿನ್ನ ತಡೆಗೋಡೆ ಆಯ್ತಲ್ಲಪ್ಪ, ಎರಡು ನೀರಾವರಿ ಆಯಿತು, ಇನ್ನೇನು ಬೇಕು ನಿನಗಂತ. ಇಲ್ಲರಿ ಸಾಹೇಬ್ರೆ, ನಮ್ಗೆ 19 ಕೆರೆ ಊರಿಂದ ಕೆರೆ ತುಂಬಿಸ್ಬೇಕು. ಏ ಆಮೇಲೆ ನೋಡೋಣ ಅಂದೆ. ಅದೆಲ್ಲ ಆಗೋದಲ್ಲ, ಇವತ್ತು ಘೋಷಣೆ ಮಾಡೇ ಹೋಗಬೇಕು, ನೀವು ಮಾಡೇ ಕೊಡಬೇಕು ಅಂತ ಹಠ ಹಿಡ್ದು ಕಾರ್ನಾಗ ಗುದ್ದಾಡ್ಕೊಂತ ಬಂದೆವು. ನಮ್ಮ ಕಾರಜೋಳ ಸಾಹೇಬರು ಅವ್ರಿಗೆ ಮೊದಲ ಮಾಲಿಂಗ್ಪುರ ಸೇರ್ತಿತ್ತು ಅವ್ರ ಕ್ಷೇತ್ರಕ್ಕೆ, ಬೆಲ್ಲ ತಯಾರು ಮಾಡುವಂಥದ್ದು. ಅವ್ರು ಎಲ್ಲರೂ ಬೆಲ್ಲದಂಗೆ ಇರ್ತಾರೆ. ಅವರು ಯಾವ ಕಡೆ ಮುರಿದು ತಿಂದ್ರೂ ಕೂಡ ಬೆಲ್ಲನ. ಹೀಗಾಗಿ ಇಲ್ಲ ಮದೇವಪ್ಪಣ್ಣದ ಏನಾರು ಮಾಡೋಣ್ರಿ ಅಂದರು. ಅದಕ್ಕೆ ಆ ಜವಾಬ್ದಾರಿನ ಅವ್ರಿಗೆ ಕೊಟ್ಟಿದ್ದೀನಿ. ಕೂಡಲೇ ಡಿ ಪಿ ಆರ್ ತಯಾರು ಮಾಡಿ ಅಪ್ರೂವ್ ಮಾಡಿ ಅದಕ್ಕೆ ಬಜೆಟಲ್ಲಿ ಹಣವನ್ನು ಒದಗಿಸ್ತೇನೆ. ಆ ಕಾಮಗಾರಿಯನ್ನು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಬಂಧುಗಳೇ, ಒಂದು ಸ್ಪಂದನಾಶೀಲವಾಗಿರುವಂಥ ಸರ್ಕಾರ ಈ ರಾಜ್ಯಕ್ಕೆ ಇವತ್ತು ಬೇಕಾಗಿದೆ. ಎಲ್ಲ ಸಮುದಾಯಗಳು ಇವತ್ತು ಜಾಗೃತಗೊಂಡಿದೆ. ಎಲ್ಲ ಸಮುದಾಯಗಳ ಆಶೋತ್ತರಗಳು ಹೆಚ್ಚಾಗಿದೆ. ವಿಶೇಷವಾಗಿ ಯುವಕರಲ್ಲಿ, ಮಹಿಳೆಯರಲ್ಲಿ ನಾವು ಕೂಡ ವಿದ್ಯಾವಂತರಾಗಬೇಕು, ನಾವು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಹೋಗಬೇಕು, ನಾವು ಕೂಡ ಆದಾಯವನ್ನು ಹೆಚ್ಚಿಸ್ಕೋಬೇಕು, ನಾವು ಕೂಡ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ನಾವು ಕೂಡ ಮಾಡಬೇಕು ಅನ್ನುವಂಥ ಆಶೋತ್ತರಗಳು ಹೆಚ್ಚಾಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಬಹಳ ಒಳ್ಳೆಯ ಬೆಳವಣಿಗೆ. ಈ ದೇಶ ಅಭಿವೃದ್ಧಿ ಆಗುವಂಥದ್ದು ಶ್ರೀಮಂತರಿಂದ ಅಲ್ಲ ಬಂಧುಗಳೇ, ದುಡಿಯೋ ವರ್ಗಕ್ಕೆ ಕೆಲಸವನ್ನು ಕೊಟ್ಟಾಗ ಆ ದುಡಿಯೋ ವರ್ಗಕ್ಕೆ ಒಳ್ಳೆಯ ಸಂಭಾವನೆಯನ್ನು ಕೂಡ ಮುಖಾಂತರ ಗೌರವ ಸನ್ಮಾನವನ್ನು ಕೊಟ್ಟಾಗ ದೇಶ ಅಭಿವೃದ್ಧಿ ಆಗ್ತದೆ. ಉದಾಹರಣೆಗೆ, ನಾನು ಮುಖ್ಯಮಂತ್ರಿಯಾಗಿ ಒಂದು ರಸ್ತೆಗೆ 100 ಕೋಟಿ ರೂಪಾಯಿ ಕೊಡಬಹುದು, ಅದು ಹಾಳಿಯಲ್ಲಿ ಪೇಪರ್ನಲ್ಲಿ. ಆದರೆ ಆ ಹಣವನ್ನು ಬಳಕೆ ಮಾಡಿ ಬಿಸಿಲಲ್ಲಿ, ರಣರಣ ಬಿಸಿಲಲ್ಲಿ ಡಾಂಬರನ್ನು ಕಾಸಿ ರಸ್ತೆಗೆ ಡಾಂಬರನ್ನು ಹಾಕಿ ರೋಲ್ ಮಾಡಿ ರಸ್ತೆಯನ್ನು ಮಾಡಿ ಎಲ್ಲ ವೆಹಿಕಲ್ಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಆ ಕಟ್ಕಡೆಯ
ಆ ರಸ್ತೆ ಮಾಡುವಂಥ ಕಾರ್ಮಿಕ ಏನಿದ್ದಾನೆ, ದುಡಿಯೋವನೇನಿದ್ದಾನೆ, ಅವನು ಬದಲಾವಣೆಯನ್ನು ತರ್ತಾ ಇದ್ದಾನೆ. ಅದೇ ರೀತಿ ಹೊಲದಲ್ಲಿ ಬಿಸಿಲು ಗಾಳಿ ಎನ್ನದೆ ಕೆಲಸ ಮಾಡುವಂಥ ರೈತ ಯಾವುದನ್ನೂ ಲೆಕ್ಕಿಸದೆ ಮಳೆ ಬಂದರೆ ಬಂತು ಇಲ್ಲದ್ರಿಲ್ಲ ನಂಬಿಕೆಯನ್ನು ಇಟ್ಕೊಂಡು ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಬೀಜವನ್ನು ಬಿತ್ತಿ ಆಕಾಶವನ್ನು ನೋಡ್ತಿರುವಂಥ ಹಗಲಿರುಳು ದುಡಿಯುತ್ತಿರುವಂಥ ಆ ರೈತನಿಂದ ಇವತ್ತು ದೇಶ ಉಳಿದಿದೆ, ಬೆಳೀತಾ ಇದೆ. ಅದೇ ರೀತಿ ಹತ್ತು ಹಲವಾರು ಕಸಬುದಾರಿದ್ದಾರೆ, ನೇಕಾರರಿದ್ದಾರೆ. ಪಾಪ ಅವ್ರನ್ನ ನೋಡಿದಾಗ ಇಡೀ ಜೀವನ ನೇಕಾರಿಕೆಯನ್ನು ಮಾಡಿ ಹತ್ತು ಹಲವಾರು ರೋಗಕ್ಕೆ ತುತ್ತಾಗಿರುವಂಥ ಹತ್ತು ನೇಕಾರರು ನನಗೆ ಗೊತ್ತಿದೆ. ಮನೆಯಲ್ಲಿ ಒಂದ್ಸತಿ ಕೂತರೆ 8 ತಾಸು 10 ತಾಸು ಹೇಳೋದಿಲ್ಲ. ಇನ್ನೊಬ್ಬರ ಮರ್ಯಾದೆಯನ್ನು ಮುಚ್ಚಲು ತಮ್ಮ ಬೆವರನ್ನು ಸುರಿಸುವಂಥ ನೇಕಾರರ ಸನ್ಮಾನ ಉಳಿಸೋದಕ್ಕೆ ಸಹಾಯವನ್ನು ಮಾಡಬೇಕಾಗಿದೆ. ಮೀನುಗಾರರಿದ್ದಾರೆ, ಕುರಿ ಕಾಯೋರಿದ್ದಾರೆ. ಮೀನುಗಾರರು ಹಡಗ ತೊಗೊಂಡು ಹೋಗಿ ಸಿಕ್ಕರೆ ಸಿಕ್ತು, ಇಲ್ಲರಿಲ್ಲ ಅನಿಶ್ಚಿತೆಯ ಬದುಕು. ಕುರಿ ಕಾಯೋರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರ್ತಾರೆ, ಮನೆ ಇಲ್ಲ, ಮಠ ಇಲ್ಲ, ಭೂಮಿಯಲ್ಲಿರ್ತಾರೆ, ಮಳೆ ಗಾಳಿಯನ್ನು ಎದುರಿಸ್ತಾರೆ. ಆ ಕುರಿಗಳು ಮಳೆ ಗಾಳಿಯಲ್ಲಿ, ಆ ಕುರಿಗಾರನು ಕೂಡ ಮಳೆ ಗಾಳಿಯಲ್ಲಿ. ಅವ್ರಿಗೆ ಒಂದು ನೆಮ್ಮದಿಯ ಶಾಶ್ವತ ಬದುಕು ಕಟ್ಕೊಳ್ಳೋದಕ್ಕೆ ಕನಿಷ್ಠ ಅವನಿಗೆ ಹೆಚ್ಚಿನ ರೀತಿಯಲ್ಲಿ ಕುರಿಯನ್ನು ಕೊಡುವಂಥ ಕೆಲಸವನ್ನಾದರೂ ನಾವು ಮಾಡಬೇಕು. ಅದೇ ರೀತಿ ಹಳ್ಳಿಯಲ್ಲಿ ಬಡಿಗೇರಿದ್ದಾರೆ, ಕುಂಬಾರಿದ್ದಾರೆ, ಕಮ್ಮಾರಿದ್ದಾರೆ, ಮ್ಯಾದಾರಿದ್ದಾರೆ, ಚರ್ಮದ ಕೆಲಸವನ್ನು ಮಾಡೋರಿದ್ದಾರೆ, ಟೇಲರ್ ಇದ್ದಾರೆ, ಲಾಂಡ್ರಿಯವರಿದ್ದಾರೆ. ಅವರಿಗೆ ಸಹಾಯವನ್ನು ಮಾಡಿ ಅವರ ಜೀವನ ಗುಣಮಟ್ಟ ಕೂಡ ಹೆಚ್ಚಾಗಬೇಕು. ಅದೇ ರೀತಿ ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ವಿದ್ಯಾವಂತ ಯುವಕರಿದ್ದಾರೆ. ಅದಕ್ಕಾಗಿ ಈ ಎಲ್ಲ ವರ್ಗಕ್ಕೆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿದೆ ಬಂಧುಗಳೇ. ರೈತರಿಗಾಗಿ, ಅವರ ಮಕ್ಕಳಿಗೆ ವಿದ್ಯೆಗಾಗಿ ರೈತ ವಿದ್ಯಾನಿಧಿಯನ್ನು ಮಾಡಿದ್ದೇವೆ. ಇವತ್ತು 10 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು, ರೈತರ ಮಕ್ಕಳಿಗೆ ಸುಮಾರು 600 ಕೋಟಿ ರೂಪಾಯಿ ಇವತ್ತು ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ 6 ಲಕ್ಷ ರೈತ ಕೂಲಿಕಾರರು, ಅಂದರೆ ಅವ್ರಿಗೆ ಭೂಮಿ ಇಲ್ಲ, ಭೂಮಿ ರಹಿತವಾಗಿರುವಂಥ ಹೊಲದಲ್ಲಿ ಕೆಲಸ ಮಾಡುವಂಥ ರೈತ ಕೂಲಿಕಾರರಿಗೆ 6 ಲಕ್ಷ ಜನರಿಗೆ ಅವರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ. ನೇಕಾರರ ಮಕ್ಕಳಿಗೆ ಇವತ್ತು ವಿಶೇಷವಾದಂಥ ವಿದ್ಯಾನಿಧಿಯನ್ನು ಕೊಡಬೇಕಂತ ತೀರ್ಮಾನ ಮಾಡಿ ಈಗಾಗಲೇ ಯೋಜನೆಗಳಿಗೆ ಮಂಜೂರಾತಿಯನ್ನು ಕೊಟ್ಟಿದ್ದೇನೆ. ಮೀನುಗಾರರಿಗೆ ಕೊಟ್ಟಿದ್ದೇವೆ, ಟ್ಯಾಕ್ಸಿ ಡ್ರೈವರ್ ಕೊಟ್ಟಿದ್ದೇವೆ, ಆಟೋ ರಿಕ್ಷಾ ಡ್ರೈವರ್ ಕೊಟ್ಟಿದ್ದೇವೆ. ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು. ಭೂಮಿ ಎಷ್ಟೆಷ್ಟಿದೆ ಅಷ್ಟೇ ಇದೆ, ಅದರ ಮೇಲೆ ಅವಲಂಬಿತವಾಗಿರುವಂಥ ರೈತರ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. 20 ವರ್ಷದಿಂದ 20 ಎಕರೆ ಇಬ್ಬರು ಅಣ್ಣತಮ್ಮರು ಇದ್ದರೆ ಇವತ್ತು ಅದು 8-10 ಜನ ಇದ್ದಾರೆ, ಒಬ್ಬೊಬ್ಬರಿಗೆ 1 ಎಕರೆ ಅಥವಾ 2 ಎಕರೆ ಬರ್ತದೆ ಮಕ್ಕಳು ಮೊಮ್ಮಕ್ಕಳಾಗಿ. ಆದರೆ ಅವರು ಅವಲಂಬಿತವಾಗಿರುವಂಥ ಜನ ಜಾಸ್ತಿ ಇದ್ದಾರೆ, ಅವರು ಕೂಡ ವಿದ್ಯೆ ಕಲಿತು ಬೇರೆ ಬೇರೆ ಉದ್ಯೋಗವನ್ನು ಮಾಡಬೇಕು. ಅದೇ ರೀತಿ ರೈತ ಕೂಲಿಕಾರ ಮಕ್ಕಳಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಇದರ ಜೊತೆಗೆ ಕುರಿಗಾಯರಿಗೆ ಒಬ್ಬೊಬ್ಬ ಕುರಿಗಾಯ ಸಂಘ ಏನಿದೆ ಆ ಸಂಘದಲ್ಲಿ 20 ಕುರಿಗಳನ್ನು, 1 ಮೇಕೆಯನ್ನು, 20,000 ಕುರಿಗಾಯ ಸಂಘಕ್ಕೆ ಈ ವರ್ಷದಲ್ಲಿ ಕರ್ನಾಟಕದಲ್ಲಿ 354 ಕೋಟಿ ರೂಪಾಯಿಯ ಯೋಜನೆಯನ್ನು ನಾವು ಮಂಜೂರಾತಿಯನ್ನು ಕೊಟ್ಟು ಡಿಸೆಂಬರ್ ತಿಂಗಳಿನಿಂದ ಅವರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದುವರೆಗೂ ಕುರಿಗಾರರಿಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮ ಆಗಿರಲಿಲ್ಲ, ನೇಕಾರರಿಗಾಗಿರಲಿಲ್ಲ, ಮೀನುಗಾರರಿಗಾಗಿರಲಿಲ್ಲ, ರೈತರಿಗಾಗಿರಲಿಲ್ಲ. ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಹೆಂಗೆ ಸಿಗ್ತದೆ? ಭಾಷಣದಿಂದ ಸಿಗ್ತದ? ಸಾಮಾಜಿಕ ನ್ಯಾಯ ಭಾಷಣ ಮಾಡಿ 10 ಹಲವಾರು ಸರ್ಕಾರಗಳು ಬಂದು ಹಲವಾರು ಜನ ನಾಯಕರು ಮುಖ್ಯಮಂತ್ರಿಗಳಾದರು, ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅದು ಭಾಷಣದ ಸರಕು, ಜನರನ್ನು ಮರಳು ಮಾಡುವಂಥ ಒಂದು ಭಾಷಣಕ್ಕೆ ಬೇಕಾಗಿರುವಂಥ ಒಂದು ಸರ್ಕದು.
ಆದರೆ ಜನ ಜಾಗೃತ ಆಗಿದ್ದಾರೆ. ನಾನಾಗಲೇ ಹೇಳಿದಂತೆ ಸಾಮಾಜಿಕ ನ್ಯಾಯ ಬರಬೇಕಾದ್ರೆ ಆ ಹಿಂದುಳಿದಂಥ ಜನ ದೀನ ದಲಿತರ ಮಕ್ಕಳು ವಿದ್ಯಾವಂತರಾಗಬೇಕು, ಅವ್ರ ಕೈಗೆ ಕೆಲಸ ಸಿಗಬೇಕು ಮತ್ತು ಅವರು ಕೂಡ ಸಶಕ್ತರಾಗಬೇಕು, ಅವರ ಜೀವನ ಗುಣಮಟ್ಟ ಕೂಡ ಹೆಚ್ಚಾಗಬೇಕು, ಆರ್ಥಿಕವಾಗಿ ಸಬಲೀಕರಣ ಆದರೆ ಮಾತ್ರ ಸಮಾಜದಲ್ಲಿ ಗೌರವ ಇದೆ, ಸನ್ಮಾನ ಇದೆ. ಎಲ್ಲಿವರೆಗೂ ಈ ಕೀಳಿಮಿರುವಂಥ ಈ ಸಮಾಜಗಳು ಅವ್ರಿಗೆ ವಿದ್ಯೆ ಮತ್ತು ಕೈಗೆ ಕೆಲಸ ಸಿಗೋದಿಲ್ವೋ ಅವ್ರಿಗೆ ಮಾನ ಸನ್ಮಾನ ಸಿಗುವುದಿಲ್ಲ. ಅದಕ್ಕಾಗಿ ಆರ್ಥಿಕ ಬೆಳವಣಿಗೆ ಬಹಳ ಮುಖ್ಯ, ಆರ್ಥಿಕ ಬೆಳವಣಿಗೆ ಶಿಕ್ಷಣ ಮತ್ತು ಉದ್ಯೋಗ ಬಹಳ ಮುಖ್ಯ. ಅದಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಬಂಧುಗಳೇ. ಅದೇ ರೀತಿ ಕಾಯಕ ಅನ್ನುವಂಥ ಕಾರ್ಯಕ್ರಮ, ನಾನು ಆಗಲಂತೆ ಬಡಗರು, ಕುಂಬಾರು, ಕಂಬಾರು, ಮೇದಾರು, ಟೇಲರು ಎಲ್ಲ ಹಳ್ಳಿಯಲ್ಲಿರುವಂಥ ವೃತ್ತಿಗಳಿಗೆ 50,000 ರೂಪಾಯಿ ಕೊಡುವಂಥ ಯೋಜನೆ, ಕಾಯಕ ಯೋಜನೆಯನ್ನು ನಾವು ಈ ವರ್ಷವೇ ಪ್ರಾರಂಭ ಮಾಡ್ತಾ ಇದ್ದೇವೆ ಬಂಧುಗಳೇ. ಹಾ, ಅವರು ಕೂಡ ವೃತ್ತಿಯಲ್ಲಿ ಚೆನ್ನಾಗಾಗಬೇಕು. ಒಬ್ಬ ಟೇಲರ್ ಅಂಗಡಿಯವನಿಗೆ ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆ ಮಿಷಿನನ್ನು ಇಡ್ತಾನೆ, ಒಳ್ಳೆ ಟೇಲರಿಂಗ್ ಮಾಡ್ತಾನೆ, ಅವ್ನಿಗೆ ಒಳ್ಳೆ ವ್ಯಾಪಾರ ಆಗ್ತದೆ, ಜನರಿಗೂ ಅನುಕೂಲ ಆಗ್ತದೆ. ಚರ್ಮದ ಕೆಲಸ ಮಾಡೋವನಿಗೆ ಮಿಷಿನ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾನೆ. ಇನ್ನೊಂದು ಮಹಿಳೆಯರಿಗೆ ಮತ್ತು ಯುವಕರಿಗೆ ಶ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ದೆ ಬಂಧುಗಳು. 5 ಲಕ್ಷ ಮಹಿಳೆಯರಿಗೆ ಈ ವರ್ಷ ಕರ್ನಾಟಕದಲ್ಲಿ ಸ್ವಯಂ ಉದ್ಯೋಗ ಕೊಡುವಂಥ ಶ್ರೀ ಸಾಮರ್ಥ್ಯ ಯೋಜನೆ. ಪ್ರತಿಯೊಂದು ಗ್ರಾಮದಲ್ಲಿ 2 ಸ್ತ್ರೀ ಶಕ್ತಿ ಸಂಘಗಳನ್ನು ಗುರುತಿಸಿ, ಯಾರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ 5 ಲಕ್ಷ ರೂಪಾಯಿಯ ಯೋಜನೆಯನ್ನು ಮಾಡಿದ್ದೇವೆ. ಅವರಿಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತೇವೆ, ಅವರು ತಯಾರು ಮಾಡಿರುವಂಥ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಜೋಡಣೆ ಮಾಡ್ತಾ ಇದ್ದೇವೆ. ಹೀಗಾಗಿ ಅವರು ಕೂಡ ಒಳ್ಳೆಯ ಉದ್ಯಮಿಗಳಾಗಿ ಪರಿವರ್ತನೆ ಆಗಬೇಕು. ಅದೇ ರೀತಿ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆಯನ್ನು ಕೂಡ ಮಾಡಿದ್ದೇವೆ. ಪ್ರತಿಯೊಂದು ಗ್ರಾಮದಲ್ಲಿ 2 ಯುವಕರ ಸಂಘಕ್ಕೆ 5-6 ಲಕ್ಷ ರೂಪಾಯಿನ ಕೊಟ್ಟು ಅವರಿಗೆ ಮೆಷಿನನ್ನು ಕೊಡಿಸಿ, ಉತ್ಪಾದನೆಯನ್ನು ಮಾಡಿಸಿ, ಮಾರುಕಟ್ಟೆಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇದಕ್ಕಾಗಿ ಈಗಾಗಲೇ ಬ್ಯಾಂಕ್ ಜೊತೆಗೆ ಟೈಅಪ್ ಅನ್ನು ಕೂಡ ಮಾಡಿದ್ದೀವಿ. SBI ಮತ್ತು ಕೆನರಾ ಬ್ಯಾಂಕ್ ಜೊತೆಗೆ ಇಡೀ ರಾಜ್ಯದಲ್ಲಿ ಸಹಾಯ ಮಾಡೋದಕ್ಕೆ ನಾವು ಇವತ್ತು ಟೈಅಪ್ ಕೂಡ ಮಾಡಿದ್ದೆ. ಹೀಗೆ ಒಂದು ದೂರದೃಷ್ಟಿ ಇಟ್ಕೊಂಡು ಬದ್ಧತೆಯಿಂದ ಇವತ್ತು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ. ಶಿಕ್ಷಣದಲ್ಲಿ 8,000ಕ್ಕಿಂತ ಅಧಿಕವಾಗಿರುವಂಥ ಶಾಲಾ ಕೊಠಡಿಗಳನ್ನು ಒಂದೇ ವರ್ಷದಲ್ಲಿ ಕಟ್ತಾ ಇದ್ದೇವೆ ಬಂಧುಗಳೇ. ಕರ್ನಾಟಕ ಉದಯ ಆದ ಮೇಲೆ ಯಾವುದೇ ಸರ್ಕಾರ 8,000 ಶಾಲಾ ಕೊಠಡಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ದಾಖಲೆ ಇದು ವಿವೇಕ್ ಅನ್ನುವಂಥ ಹೆಸರಿನಿಂದ ಮಾಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಕೂಡ ಒಳ್ಳೆ ಶಾಲಾ ಕೊಠಡಿಯಲ್ಲಿ ಕಲೀಲಿ. ಬರೀ ಕೇವಲ ಕಾನ್ವೆಂಟ್ ಮಕ್ಕಳಿಗೆ ಒಳ್ಳೆ ಶಾಲಾ ಕೊಠಡಿನ, ಬಡವರಾಗಿ ಹುಟ್ಟಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ ಯಾಕೆ ವಂಚಿತ ಆಗಬೇಕು? ನಾನು ತೀರ್ಮಾನ ಮಾಡಿದ್ದೇನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಗೊತ್ತಿದೆ, 2020ಕ್ಕೆ ಮತ್ತೆ ನಾವು ವಾಪಸ್ ಬರ್ತೇವೆ, ನಮ್ಮ ಅಧಿಕಾರ ಬಂದೇ ಬರ್ತದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮುಂದಿನ 3 ವರ್ಷ ನಾವು 8,000 ಶಾಲಾ ಕೊಠಡಿಗಳನ್ನು ಕಟ್ಟಿದರೆ ನಮ್ಮ ಶಾಲಾ ಕೊಠಡಿಯ ಕೊರತೆಗಳು ನೀಗ್ತದೆ. ಉತ್ತಮವಾದಂಥ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೇವೆ, ಸ್ಫೂರ್ತಿ ಬರಲಿ ಅಂತ ವಿವೇಕ್ ಹೆಸರಿಟ್ಟಿದ್ದೆ. 100 ಆಸ್ಪತ್ರೆಗಳ PHC ಸೆಂಟರ್ನ ಇವತ್ತು ಸಮುದಾಯ ಆಸ್ಪತ್ರೆಯಾಗಿ ಉನ್ನತೀಕರಣವನ್ನು ಮಾಡ್ತಾ ಇದ್ದೇವೆ. ಒಂದೊಂದಕ್ಕೆ 10-10 ಕೋಟಿ ರೂಪಾಯಿ ಕೊಡ್ತಾ ಇದ್ದೆ. ಆರೋಗ್ಯ ಕ್ಷೇತ್ರದಲ್ಲಿ 438 ನಮ್ಮ ಕ್ಲಿನಿಕನ್ನು ಮಾಡ್ತಾ ಇದ್ದೇವೆ. ಕಿವಿಯಲ್ಲಿ ಹುಟ್ಟಿ ಉಡಾದರೆ ಅದಕ್ಕೆ ಮಿಷಿನ್ ಕುಂದರ್ಸೋದಕ್ಕೆ ಸರ್ಕಾರವೇ ದುಡ್ಡು ಕೊಡ್ತಿದೆ. ಒಂದಕ್ಕೆ 4 ಲಕ್ಷ, 5 ಲಕ್ಷ, 8 ಲಕ್ಷವರೆಗೂ ಇದೆ. 500 ಕೋಟಿ ರೂಪಾಯಿ ಅದಕ್ಕೆ ತೆಗೆದಿಟ್ಟಿದ್ದೇನೆ. ವಯಸ್ಸಾದಂಥವ್ರಿಗೆ ಕಣ್ಣಿಗೆ ಪರಿ ಬಂದರೆ, ಇನ್ನೊಂದು ಬಂದರೆ ತಪಾಸಣೆಯನ್ನು ಮಾಡಿ ಅದಕ್ಕೆ ಏನು ಬೇಕೋ ಉಪಚಾರವನ್ನು ಮಾಡಿ ಅವರಿಗೆ ಸ್ಪೆಕ್ಸ್ ಕೊಡುವಂಥ ಯೋಜನೆಯನ್ನು ಮಾಡಿದ್ದೆ. ಡಯಾಲಿಸಿಸ್ ಇದ್ದಿದ್ದನ್ನು 30,000 ಸೈಕಲ್ ಮಾತ್ರ ಡಯಾಲಿಸಿಸ್ ಇತ್ತು, ಅದನ್ನು 60,000ಕ್ಕೆ ಹೆಚ್ಚಿಸಿದ್ದೇನೆ. ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಡಬಲ್ ಮಾಡಿದ್ದೇವೆ. 12 ವಿಶೇಷ ಕೇಂದ್ರಗಳನ್ನು ತೆಗಿತಾ ಇದ್ದೇವೆ. ಬೆಳಗಾವಿನಲ್ಲಿ ಕಿಡ್ಬಾಯಿ ಸಂಸ್ಥೆಗಳು ಇವತ್ತು ಬರ್ತಾ ಇದೆ. ಹೀಗೆ ಶಿಕ್ಷಣ, ಆರೋಗ್ಯ ಮೂಲಭೂತವಾಗಿ ಭಾಳ ವರ್ಷದಿಂದ ಮಾಡಬೇಕಾಗಿರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಬಂಧುಗಳು. ಅದೇ ರೀತಿ ಗೋಹತ್ಯೆ ನಿಷೇಧ ಕಾನೂನನ್ನು ಮಾಡಿದ್ವಿ. ಪ್ರಶ್ನೆ ಕೇಳಿದರು ವಿರೋಧ ಪಕ್ಷದವರು,
ವಯಸ್ಸಾದಂಥ ಗೋಗಳಿಗೆ ಏನು ಮಾಡ್ತೀರಿ ಅಂತ. ನಾವು ಹೇಳಿದ್ವಿ, ಗೋ ನಮ್ಮ ಮಾತೆ, ನಾವು ನಂಬಿದ್ದೇವೆ, ನಮ್ಮ ಧರ್ಮ, ನಮ್ಮ ವಿಶ್ವಾಸ, ನಮ್ಮ ಸಂಸ್ಕೃತಿ, ಅದನ್ನು ಉಳಿಸ್ಕೊಳ್ತೇವೆ ಅಂತ. 30 ಜಿಲ್ಲೆಯಲ್ಲಿ ಗೋಶಾಲೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಪುಣ್ಯಕೋಟಿ ಅಂತ ಯೋಜನೆಯನ್ನು ಮಾಡಿದ್ದೇವೆ. ಪುಣ್ಯಕೋಟಿಯಲ್ಲಿ 11,000 ರೂಪಾಯಿ ಯಾರಾದರೂ ಕೊಟ್ಟರೆ ಒಂದು ವರ್ಷ ಅವ್ರ ಹೆಸರಿನಲ್ಲಿ ಒಂದು ಗೋವನ್ನು ಸಾಕುವಂಥ ಒಂದು ವಿನೂತನವಾಗಿರುವಂಥ ಪುಣ್ಯ ಪ್ರಾಪ್ತಿ ಮಾಡುವಂಥ ಒಂದು ಯೋಜನೆ. ನಾನು ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಒಂದು ತಿಂಗಳಲ್ಲಿ ಅವರ ಸ್ಯಾಲ್ರಿಯಲ್ಲಿ 11,000 ರೂಪಾಯಿನ ಕೊಡೋದಕ್ಕೆ ಈಗಾಗಲೇ ಪತ್ರವನ್ನು ಕೊಟ್ಟಿದ್ದಾರೆ. ಈ ತಿಂಗಳು ಸುಮಾರು 60-70 ಕೋಟಿ ರೂಪಾಯಿ ಪುಣ್ಯಕೋಟಿ ಯೋಜನೆಗೆ ಬರ್ತಾಯಿದೆ. ಅದನ್ನು ಯಾವ್ಯಾವ ಗೋವು ಎಲ್ಲೆಲ್ಲಿ ಅನ್ನೋದನ್ನು ಫೋಟೋ ಸಮೇತವಾಗಿ ಅವರು ದತ್ತು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿದ್ದೆ. ಹೀಗೆ ಸಮಾಜವನ್ನು ಒಳಗೊಂಡಂತೆ ಅದಕ್ಕೆ ಟೀಕೆ ಮಾಡ್ತಾರೆ ಕೆಲವು. ಸರ್ಕಾರ ದಿವಾಳಿಯಾಗಿದೆ, 240,000 ಹೆಚ್ಚು ಬಜೆಟನ್ನು ಮಾಡಿ ಈ ಎಲ್ಲ ಯೋಜನೆಗಳಿಗೆ ದುಡ್ಡನ್ನು ಕೊಟ್ಟು ರಾಮದುರ್ಗಕ್ಕೆ 2,700 ಕೊಟ್ಟು ನಾವು 100 ಕೋಟಿ ರೂಪಾಯಿ ಸಲುವಾಗಿ ಯಾಕೆ ಮಾಡಿದ್ದೀವಿ ಅಂದರೆ ಜನರು ಕೂಡ ಅದರಲ್ಲಿ ಪಾಲ್ಗೊಳ್ಳಲಿ, ಜನರು ಕೂಡ ಆಸಕ್ತಿಯಿಂದ ಪಾಲ್ಗೊಳ್ಳಲಿ, ಜನರ ಆಶೀರ್ವಾದವು ಕೂಡ ಅದಕ್ಕಿರಲಿ, ಜನರಿಗೆ ಭಾವನಾತ್ಮಕವಾಗಿ ಆ ಪುಣ್ಯ ಕೆಲಸಕ್ಕೆ ಅವರು ಕೂಡ ಮುಂದೆ ಬರಲಿ. ಬರ್ತಾರೆ, ಭಾಳ ಜನ ಬರ್ತಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಗ್ಯಾಸನ್ನು ಬಿಟ್ಟುಕೊಡಿ ಅಂದಾಗ ನಿಮಗೆ ಗೊತ್ತಿದೆ 6 ಕೋಟಿ ಜನ ಭಾರತ ದೇಶದಲ್ಲಿ ತಮ್ಮ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿಯನ್ನು ಬಿಟ್ಟುಕೊಟ್ರು. ಅದೇ ರೀತಿ ಈ ಕೆಲಸಕ್ಕೂ ಕೂಡ ದೊಡ್ಡ ಸ್ಪಂದನೆ ಇವತ್ತು ಸಿಕ್ಕಿದೆ. ಪಾಲ್ಗೊಳ್ಳಿಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ ಇದಕ್ಕೆ, ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂತ. ಪ್ರಜಾಪ್ರಭುತ್ವ ಅಂದರೆ ಕೇವಲ ಮತ ಹಾಕುವಂಥದ್ದಲ್ಲ. ಪ್ರಜಾಪ್ರಭುತ್ವ ದೇಶ ಕಟ್ಟುವಂಥ, ನಾಡು ಕಟ್ಟುವಂಥ, ಸಮಾಜ ಕಟ್ಟುವಂಥ ಎಲ್ಲದರಲ್ಲೂ ಕೂಡ ಜನ ಪಾಲ್ಗೊಳ್ಳಬೇಕು, ಅಂದಾಗ ಅದು ಯಶಸ್ವಿ ಆಗ್ತದೆ. ಬಂಧುಗಳೇ, ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಬರ್ತದೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಸಕಾರಾತ್ಮಕವಾಗಿ ಒಳ್ಳೆಯದನ್ನು ಮಾಡೋ ಸಲುವಾಗಿ ಟೀಕೆ ಟಿಪ್ಪಣಿ ಬಂದರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ನಮ್ಮ ಅಭಿವೃದ್ಧಿ ಕೆಲಸವನ್ನು ದಿಕ್ಕು ತಪ್ಪಿಸೋದಕ್ಕೆ, ನಮ್ಮ ಅಭಿವೃದ್ಧಿ ಕೆಲಸವನ್ನು ಜನಕ್ಕೆ ಮುಟ್ಟದಂತೆ ದಾರಿ ತಪ್ಪಿಸುವಂಥ ಟೀಕೆಗೆ ನಾನು ಸೊಪ್ಪು ಹಾಕೋದಿಲ್ಲ. ಇಂಥವು ಭಾಳ ಜನ ನೋಡಿಬಿಟ್ಟಿದ್ದೀವಿ. ಇವ್ರು ಯಾರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಶಕ್ತಿ ಇದ್ದರೆ ನಮ್ಮ ಕರ್ನಾಟಕದ ಮಹಾಜನತೆಯ ಜನಶಕ್ತಿ ಹೊರತಾಗಿ ಈ ರಾಜ್ಯದ ಯಾವುದೇ ವ್ಯಕ್ತಿಗೂ ಕೂಡ ಈ ಅಭಿವೃದ್ಧಿ ಕಾರ್ಯವನ್ನು ನಿಲ್ಲಿಸುವಂಥ ತಾಕತ್ತು ಇಲ್ಲ ಅನ್ನೋಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. SC ST ಬಗ್ಗೆ ಭಾಳ ಮಾತಾಡ್ತಾಯಿದ್ರು, ನ್ಯಾಯ ಕೊಡ್ತೀವಿ, ನಮ್ಮಿಂದನೇ ರಕ್ಷಣೆ, ಏನು ಮಾಡಿದಿರಿ? ಅವರ 40 ವರ್ಷದ ಒಂದು ಡಿಮ್ಯಾಂಡ್ ಇತ್ತು. ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಮಾಡಿ ರಿಸರ್ವೇಷನ್ ಅಂತ ಮಾಡಿರಲಿಲ್ಲ. ಯಾಕೆ ಮಾಡಲಿಲ್ಲ? ಇಚ್ಛಾಶಕ್ತಿ ಇಲ್ಲ, ಆ ಜನರ ಮೇಲೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಅವರು ಕೂಡ ಭಾರತದ ಮುಖ್ಯವಾಹಿನಿಗೆ ಬರಬೇಕನ್ನುವಂಥ ತತ್ವ ಇಲ್ಲ. ಅವರನ್ನು ಮತಬ್ಯಾಂಕ್ ಅಂತ ನಾವು ತಿಳ್ಕೊಂಡ್ರೆ ಹೆಂಗಿರಿ? ಅವ್ರ ಮತಗಳು ಮಾತ್ರ ಬೇಕು, ಅವ್ರ ಅಭಿವೃದ್ಧಿ ಬೇಡ ಅಂದರೆ ಅವ್ರು ಕಲ್ತ್ರೆ ಎಲ್ಲಿ ನಮ್ಮ ಪ್ರಶ್ನೆ ಮಾಡ್ತಾರೋ? ಅವ್ರು ಮುಂದೆ ಬಂದರೆ ಎಲ್ಲಿ ನಮ್ಗೆ ತೊಡಕಾಗುತ್ತೋ? ಆದ್ದರಿಂದ ನಾನು ತೀರ್ಮಾನ ಮಾಡಿದೆ, ಈ ಜನಕ್ಕೆ ನ್ಯಾಯ ಕೊಡಲೇಬೇಕು. ಯಾರೇನಾದರೂ ಅಂದ್ಕೊಳ್ಳಿ, ಎಲ್ಲ ಸಮರಕ್ಕೂ ಸಿದ್ಧನಿದ್ದೇನೆ, ಕಾನೂನು ಸಮರಕ್ಕೂ ಸಿದ್ಧನಿದ್ದೇನೆ ಅಂತ ನಾನು ದಿಟ್ಟ ನಿಲುವನ್ನು ತೆಗೆದುಕೊಂಡು ಕ್ರಾಂತಿಕಾರಿಯಾದಂಥ ನಿರ್ಣಯವನ್ನು ಇವತ್ತು ರಿಸರ್ವೇಷನ್ SC ST ಹೆಚ್ಚಿಗೆ ಮಾಡೋದಕ್ಕೆ ನಾವು ಇವತ್ತು ತೆಗೆದುಕೊಂಡಿದೆ ಬಂಧುಗಳು. ಆ ಜನಾಂಗಕ್ಕೆ ಒಂದು ಆತ್ಮವಿಶ್ವಾಸ ಬಂದಿದೆ, ಅವಕಾಶಗಳು ಬರ್ತಾ ಇದೆ. ಅವರೆಲ್ಲರೂ ಕೂಡ ಮುಂದೆ ಬಂದರೆ ಇಡೀ ದೇಶಕ್ಕೆ, ನಾಡಿಗೆ ಒಳ್ಳೆಯದಾಗ್ತದೆ. ಹೀಗಾಗಿ ಇಂಥ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸೊಪ್ಪು ಹಾಕೋದಿಲ್ಲ. ನಮ್ಮದೇನು ಕರ್ತವ್ಯ ಇದೆ, ಜನಪರವಾಗಿರುವಂಥ ಕೆಲಸವನ್ನು ಮಾಡುವಂಥ ನಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಎಂದೂ ಕೂಡ ಬದಲಾಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡುತ್ತೆ. ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ಈ 25 ವರ್ಷ ಅಮೃತ ವರ್ಷ, ನಂತರ 25 ವರ್ಷ ಅಮೃತ ಕಾಲ ಆಗಬೇಕಾದ್ರೆ ಇದು ಕರ್ತವ್ಯದ ಕಾಲ ಆಗಬೇಕು. ಸಬ್ಕೆ ಸಾಥ್ ಸಬ್ಕಾ
ವಿಶ್ವಾಸ್ ಸಬ್ಕಾ ಪ್ರಯಾಸ್ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆ ಕರ್ನಾಟಕದ ಕಿರೀಟ ಇದ್ದಂಗೆ, ಬೆಳಗಾವಿ ಜಿಲ್ಲೆ ಸಂಪತ್ತು ಭರಿತವಾಗಿರುವಂಥ ಒಂದು ಜಿಲ್ಲೆ. ಇಲ್ಲಿ ಜನ ಅತ್ಯಂತ ಶ್ರಮವನ್ನು ವಹಿಸಿ ಕೃಷಿಯನ್ನು ಕೈಗಾರಿಕೆಯನ್ನು ಮಾಡಿದ್ದಾರೆ. ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವಂಥ ಪ್ರದೇಶ ಬೆಳಗಾವಿ, ಬಾಗಲಕೋಟೆ ಮತ್ತು ಬಿಜಾಪುರ. ಈ ಭಾಗದ ನೀರಾವರಿ ಯೋಜನೆಗೆ ನಮ್ಮ ಹೆಚ್ಚಿನ ಆದ್ಯತೆ ಇದೆ. ಅದು ಅಪ್ಪರ್ ಕೃಷ್ಣ ಇರ್ಬೋದು, ಮಲಪ್ರಭಾ ಇರ್ಬೋದು, ಘಟಪ್ರಭಾ ಇರ್ಬೋದು. ಅದಲ್ಲದೆ ಕಳಸಾ ಬಂಡೂರಿ ಬಗ್ಗೆ ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ನನಗೆ ವಿಶ್ವಾಸ ಇದೆ ಅದಕ್ಕೆ ಖಂಡಿತವಾಗೂ ಸಫಲತೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ನನಗೆ ಗೊತ್ತಿದೆ. ಅದರ ಜೊತೆಗೆ ಇವತ್ತು ಈ ಭಾಗದ ಜನ ಏನು ನೀರಾವರಿಯ ಜೊತೆಗೆ ಈ ಭಾಗದ ರೈತರು ಬೆಮರನ್ನು ಹಾಕಿ ಬಂಗಾರದ ಬೆಳೆಯನ್ನು ಬೆಳೀತಾರೆ, ಸಿಹಿ ಕಬ್ಬನ್ನು ಬೆಳೀತಾರೆ. ಈ ಭಾಗದ ಜನರ ಶ್ರಮಕ್ಕೆ ಯೋಗ್ಯವಾಗಿರುವಂಥ ಬೆಲೆ, ಗೌರವ ಮತ್ತು ಯೋಗ್ಯವಾಗಿರುವಂಥ ಅಭಿವೃದ್ಧಿಯನ್ನು ನಮ್ಮ ರಾಜ್ಯ ಸರ್ಕಾರ ಕೊಡಲಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬರುವಂಥ ದಿನಗಳಲ್ಲಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು, ಅದು ಇನ್ಫ್ರಾಸ್ಟ್ರಕ್ಚರಲ್ಲಿರ್ಬೋದು, ಇಂಡಸ್ಟ್ರಿಯಲ್ಲಿರ್ಬೋದು, ಇನ್ಸ್ಟಿಟ್ಯೂಷನಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿರುವಂಥ ಆದ್ಯತೆಯನ್ನು ನಮ್ಮ ಸರ್ಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳಿ, ಬಂಧುಗಳೇ, ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥದ್ದೇನು, ನಿಮ್ಮ ಒಂದು ಸಂಕಲ್ಪ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಸಂಕಲ್ಪ ಇರುವಂಥದ್ದು, ನೀವು ಒಳ್ಳೆ ಕೆಲಸವನ್ನು ಮಾಡಿ ಮುಂದೆ ನಡೀರಿ, ನಿಮ್ಮ ಜೊತೆಗೆ ನಮ್ಮ ಬೆಂಬಲ, ನಮ್ಮ ಆಶೀರ್ವಾದ ಇದೆ ಅನ್ನುವಂಥ ಸಂಕಲ್ಪ ನಿಮ್ಮದಾಗಿದೆ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ನಿಮ್ಮ ಸಂಕಲ್ಪವೇ ನಮ್ಮ ಸಂಕಲ್ಪ, ನಿಮ್ಮ ಅಭಿವೃದ್ಧಿಯೇ ನಮ್ಮ ಸಂಕಲ್ಪ, ನಾಡಿನ ಅಭಿವೃದ್ಧಿಯೇ ನಮ್ಮ ಸಂಕಲ್ಪ, ಈ ರಾಜ್ಯದ ರಕ್ಷಣೆಯೇ ನಮ್ಮ ಸಂಕಲ್ಪ, ಈ ರಾಜ್ಯದ ಗಡಿ ಅಭಿವೃದ್ಧಿಯೇ ನಮ್ಮ ಸಂಕಲ್ಪ, ಈ ರಾಜ್ಯದ ಪ್ರತಿಯೊಬ್ಬ ತುಳಿತಕ್ಕೆ ಒಳಗಿರುವಂಥ ವ್ಯಕ್ತಿಗೆ ಮಾನ ಮತ್ತು ಸನ್ಮಾನವನ್ನು ಒದಗಿಸುವುದೇ ನಮ್ಮ ಸಂಕಲ್ಪ. ಆದ್ದರಿಂದ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಇರಲಿ. ಮಾದೇವಣ್ಣ ಅತ್ಯಂತ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸಣ್ಣ ಹುಡುಗನ ಥರ ಎಲ್ಲವನ್ನೂ ವಿಚಾರಿಸಿ ನಿಮ್ಮ ಪರವಾಗಿ ಅಲ್ಲಿ ಬೆಂಗಳೂರಿಗೆ ಬಂದರೆ ಒಂದು ದಿವಸವೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಆಫೀಸ್ ಆಫೀಸ್ ಅಡ್ಡಾಡ್ತಾನೆ. ನಾನು ಒಂದು ದಿವಸ ಹೇಳಿದ್ನಿ, ಯಾಕೆ ಹಿಂಗೆ ಅಡ್ಡಾಡ್ತಿ, ಇಷ್ಟು ವಯಸ್ಸಾಗೈತಿ ಬಾಡಪ್ಪ ಅಂತಂದೆ. ಇಲ್ಲರಿ ಸಾಹೇಬ್ರೆ, ನಮ್ಮ ಜನ ಭಾಳಷ್ಟು ನೊಂದಿದ್ದಾರೆ, ಇಷ್ಟು ವರ್ಷ ಅಭಿವೃದ್ಧಿ ಆಗಿಲ್ಲ, ಈಗ ನಾನಿದ್ದಾಗ ಮಾಡಲಿಲ್ಲ, ಯಾರು ಮಾಡ್ತಾರೆ, ಏನು ಒಂದಿಟ್ಟು 4 ಕೆಜಿ ನಡೆದ್ರೆ ಏನಾಗೋದಿಲ್ಲ ಅಂತೇಳಿ ವಿಧಾನಸೌಧದಾಗ ಎಲ್ಲ ಮಂತ್ರಿಗಳ ಆಫೀಸ್ ಹೋಗ್ತಾನೆ, ಆಫೀಸರ್ ಆಫೀಸರ್ ಹೋಗ್ತಾನೆ, ಕೆಲಸ ಮಾಡಿಕೊಂಡೇ ಬರ್ತಾನೆ. ಇಲ್ಲಿದ್ರೆ 2,700 ಕೋಟಿ ರೂಪಾಯಿ ಬರೋದು ಅಷ್ಟು ಸುಲಭ ಅಂತೇಳಿದ್ರು. ಇದರಲ್ಲಿ ನಮ್ಮ ಮಾದೇವಣ್ಣನ ಶ್ರಮ ಇದೆ, ಪ್ರಾಮಾಣಿಕತೆ ಇದೆ, ಶ್ರದ್ಧೆ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇದೇ ಥರ ನೀವು ಕೊಟ್ಕೊಂಡು ಹೋದರೆ ಜನ ಉಪಯೋಗಿ ಕೆಲಸವನ್ನು ಮತ್ತೆ ಮುಂದುವರಿಸ್ತಾನೆ. ಈ ಒಂದು ತಾಲೂಕನ್ನು ಮಾದರಿ ತಾಲೂಕಾಗಿ ಮಾಡಬೇಕನ್ನುವಂಥ ನಿಮ್ಮ ಕನಸು, ಮಾದೇವಣ್ಣನ ಕನಸಿನ ಹಿಂದೆ ನಾವು ನಮ್ಮ ಸರ್ಕಾರ ಸಂಪೂರ್ಣವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳು, ನಿಮ್ಮನ್ನು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರೆಸಿ ನಮ್ಮ ಶಕ್ತಿ ಇವತ್ತು ಇಮ್ಮಡಿಯಾಗಿದೆ. ನಾವು ಮಾಡುತ್ತಿರುವಂಥ ಕೆಲಸಕ್ಕೆ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ನೀವು ಕೊಟ್ಟಿದ್ದೀರಿ, ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದಿರಿ. ಹೀಗಾಗಿ ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಈ ಜೀವನದ ಕೊನೆ ಉಸಿರುವರೆಗೂ ನಿಮ್ಮ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ನಾಡಿನ ಕೊನೆಯ ಮನುಷ್ಯನ ಅಭಿವೃದ್ಧಿ ಆಗೋವರೆಗೂ ವಿಶ್ರಮಿಸದೆ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಸಂಕಲ್ಪವನ್ನು ನಿಮ್ಮ ಮುಂದೆ ಮಾಡುತ್ತಾ ಈ ಅಭಿವೃದ್ಧಿಯ ಪರ್ವ ಇನ್ನು ಮುಂದೆ ಬರಲಿ. 10 ಹಲವಾರು ಯೋಜನೆಗಳಿಗೆ ಏನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಅವೆಲ್ಲವೂ ಕೂಡ ಸಾಕಾರ ಬರಲಿ.
ಕೇವಲ ರಾಮದುರ್ಗ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಯ ಸಂಪತ್ ಭರಿತವಾಗಲಿ, ಇದರ ಒಂದು ಲಾಭ ಇಡೀ ರಾಜ್ಯಕ್ಕೆ ಆಗಲಿ ಅಂತ ನಾನು ಮಾಡಿ ಕೊನೆಯದಾಗಿ ಹೇಳಕ್ಕೆ ಇಚ್ಛಪಡ್ತೇನೆ. ನಮ್ಮ ಪ್ರಧಾನಮಂತ್ರಿಗಳ ಕನಸು ವಿಶ್ವದಲ್ಲೇ ಭಾರತ ಶ್ರೇಷ್ಠ ಆಗಬೇಕು, ಏಕ್ ಭಾರತ್ ಶ್ರೇಷ್ಠ ಭಾರತ್. ಹೀಗಾಗಿ ನವ ಭಾರತ ಕಲ್ಪನೆಯನ್ನು ಇಟ್ಕೊಂಡು ಅವ್ರು ಮುಂದೆ ಹೋಗ್ತಾ ಇದ್ದಾರೆ. $5 trillion ಆರ್ಥಿಕತೆಗೆ ಮಾಡಬೇಕು. $5 trillion 1 trillion ಕರ್ನಾಟಕದಿಂದನೇ ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಹೀಗಾಗಿ ನವ ಭಾರತಕ್ಕೆ ನಿರ್ಮಾಣಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ತೊಟ್ಟು ನಿಮ್ಮ ರಾಮದುರ್ಗ ತಾಲೂಕವನ್ನು ಒಂದು ಮಾದರಿಯ ತಾಲೂಕಾಗಿ ಮಾಡಲು ಮತ್ತೊಮ್ಮೆ ಸಂಕಲ್ಪವನ್ನು ತೊಟ್ಟು ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.